ಹಾಯ್ ಫ್ರೆಂಡ್ಸ್, ನಾವಿವತ್ತು ನಮ್ಮ ಊರಿಗೆ ಹೋಗ್ತಾ ಇದ್ದೀವಿ. ನಮ್ಮೂರಲ್ಲಿ ವಿಶೇಷವಾಗಿ ಏನೇನೆಲ್ಲ ಆಗುತ್ತೆ, ನಮ್ಮೂರು ಹೇಗಿದೆ ಅನ್ನೋದನ್ನು ತೋರಿಸ್ತೀನಿ. ಮಕ್ಕಳು ಹಿಂದೆ ಕೂತವ್ರೆ ಅಂತ ಬೈಕೋಬೇಡಿ. ಸುಮ್ಮನೆ ಅವರು ಜಸ್ಟ್ ಆಟಾಡೋಕ್ಕೆ ಅಂದ್ಕೊಂಡು ಕೂತವ್ರೆ, ಮತ್ತೆ ಮುಂದ್ಗಡೆಗೆ ಬರ್ತಾರೆ ಅವರು. ನಾನೇ ಹಿಂದ್ಗಡೆಗೆ ಹೋಗೋದು ಯಾವಾಗ್ಲೂ. ನೋಡಿ ಫ್ರೆಂಡ್ಸ್, ಇದು ನಮ್ಮೂರಿಗೆ ಹೋಗೋದು. ನಾವು ಯಾವಾಗಲೂ ಹೋಗೋದು ಮಡಿಕೇರಿ ಕಡೆ, ಬಟ್ ಅಲ್ಲಿ ಯಾವುದೂ ಚೆನ್ನಾಗಿರೋ ಹೋಟ್ಲಿಲ್ಲ. ನಿಮಗೇನಾದರೂ ಗೊತ್ತಿದ್ದರೆ ಕಮೆಂಟ್ ಮಾಡಿ ಯಾವ್ದು ತುಂಬ ಚೆನ್ನಾಗಿದೆ ಅಂತ ಹೇಳಿ. ಇದು ನಮ್ಮ ರೆಗ್ಯುಲರ್ ಅಡ್ಡ. ಇಲ್ಲಿ ನಾವು ಯಾವಾಗಲೂ ಅಷ್ಟೇ, ವಾಂತಿ ಆಗಬೇಕಾದ್ರೂ ಇಲ್ಲೇ ನಿಲ್ಸೋದು. ನೀರೆಲ್ಲ ತುಂಬ ಚೆನ್ನಾಗಿ ಸಿಗುತ್ತೆ ಇಲ್ಲಿ ಮಡಿಕೇರಿ ರೂಟ್ ಹೋಗುವಾಗ. ಈ ಪ್ಲೇಸ್ ಹೆಸರು ನಂಗೆ ಗೊತ್ತಿಲ್ಲ. ಇದು ಅತ್ತಿಮರ, ಅತ್ತಿಮರ. ಇಲ್ಲೂ ಸಹ ನೀರೆಲ್ಲ ಹರಿಯುತ್ತೆ ನೋಡ್ರಪ್ಪ. ಇಲ್ಲೊಂದು ಕುಶಾಲನಗರದಲ್ಲೂ ಒಂದು ಒಳ್ಳೆ ಫಿಲ್ಟರ್ ಕಾಫಿ ಸಿಗುತ್ತೆ, 30 ರುಪೀಸು. ನೀವು ಬೆಲ್ಲದ್ದಾರು ಕುಡಿಬೋದು, ಸಕ್ಕರೆದಾರು ಕುಡಿಬೋದು, ತುಂಬ ಚೆನ್ನಾಗಿರುತ್ತೆ. ಇಲ್ಲೊಂದು ಕಡೆ ಚೆನ್ನಾಗಿರುತ್ತೆ, ಅಷ್ಟು ಬಿಟ್ಟರೆ ನನಗೆ ಇನ್ನೆಲ್ಲೂ ಹೋಟಲಲ್ಲಿ ಊಟ ತಿಂಡಿ ಇಷ್ಟ ಆಗಲ್ಲ. ಬಟ್ ನಿಮಗೇನಾದರೂ ಒಳ್ಳೆ ಪ್ಲೇಸ್ ಗೊತ್ತಿದ್ದರೆ ಹೇಳಿ ನೋಡಿ. ಇಲ್ಲಿ ನಮ್ಮೂರಲ್ಲಿ ನಾವು ಯಾವ ಥರ ಇರ್ತೀವಿ ಅಂತನ್ಬಿಟ್ಟು, ಎಲ್ಲ ಚಳಿಗೆ ಬೆಂಕಿ ಕಾಯಿಸ್ತಾ ಇದ್ದೀವಿ ನೋಡ್ಬೋದು. ಇಲ್ಲಿ ಗೊಂಬೆ ಆಟ ನಡೀತಾ ಇದೆ. ಈ ಗೊಂಬೆ ಆಟದ ವಿಶೇಷ ಏನು ಅಂದರೆ, ಊರಲ್ಲಿ ಗೊಂಬೆ ಆಟ ಮಾಡಿದ್ರೆ ದನ ಕರುಗಳಿಗೆ ಊರಿಗೆ ಒಳ್ಳೆಯದಾಗುತ್ತೆ ಅನ್ನೋದು ಇಲ್ಲಿನ ಪ್ರತೀತಿ. ಹಾಗೆ ಅವರು ಯಾವಾಗ ಬರ್ತಾರೆ ಅವಾಗ ಗೊಂಬೆ ಆಟ ಮಾಡಿಸ್ತಾರೆ. ನಾವೆಲ್ಲ ಗೊಂಬೆ ಆಟ ನೋಡ್ತಾ ಇದ್ದೀವಿ, ನೀವು ನೋಡ್ಬೋದು. ಮತ್ತು ಅವ್ರದ್ದೇ ರಿಯಲ್ ವಾಯ್ಸಲ್ಲಿ ನೀವು ಗೊಂಬೆ ಆಟ ಕೇಳಿ. ಮತ್ತು ಇನ್ನೊಂದು ಏನು ಅಂದರೆ, ಆ ಗೊಂಬೆ ಆಟದಲ್ಲಿ ಒಬ್ಬರು ಲೇಡಿ ಎಲ್ಲ ಥರ ವಾಯ್ಸು ಅವ್ರೇ. ಇದನ್ನ ಒಬ್ಬರೇ ಲೇಡಿ ಎರಡೂ ವಾಯ್ಸಲ್ಲಿ ಹಾಡಿರೋದು. ಥ್ಯಾಂಕ್ ಯು. ಹರಿಶ್ಚಂದ್ರ ಗುರುದೇವ, ದೊಡ್ಡದಾದಂತ ಅರಿಯಲ್ಲಿ ಒಂದು ಸುವರ್ಣಮಯವಂತಹ ಯಾಗವನ್ನು ಮಾಡುತ್ತಿರುವೆನು. ಯಾಗಕ್ಕೆ ಸರಿ ಸಮಾರುವಂತಹ ದ್ರವ್ಯವನ್ನು ಕೊಡುತ್ತಿರುವೆಯಾ ಗುರುದೇವ? ಎಷ್ಟು ಧನದ ರಾಶಿಯನ್ನು ನೀವು ಕೇಳಬೇಕು ಎಂದು ಇದ್ದೀರೋ ಕೇಳಿ. ನೀವು ಕೇಳಿದ ಧನದ ರಾಶಿಯನ್ನು ಕೊಡುವುದಕ್ಕೆ ನಾನು ಸಿದ್ಧನಾಗಿರುವೆನು. ಕೆಂಪಾದವು, ನನ್ನ ಪ್ರಾಣವೇ ಹೋಗುತ್ತಿರುವುದು ತಾಯಿ. ಬೇಗ